ಸಾಕ್ಷಿ ಸಿಕ್ಕಿದೆ, ವಿಗ್ರಹ ಕದ್ದಿದ್ ಇವರೇ ಅಂತ ವಿಚಾರಣೆ ಕರ್ಕೊಂಡು ಹೋಗ್ತಾ ಇದೀವಿ. ವಿಗ್ರಹ ಇವ್ರು ಕದ್ದಿಲ್ಲ, ಸುಮ್ನೆ ಇರ್ಬೇಕು ದೇವಿ ನೀನ್. ಇವಾಗ ವಿಗ್ರಹ ಕದ್ದವ್ರನ್ನ ಬೆಂಬಲಿಸ್ತಾ ಇದೆಯಲ್ಲೇ, ಸುಚೇಂದ್ರಂಗ್ ಹೊಡೆದು ಪ್ರಜ್ಞೆ ತಪ್ಪಿಸಿ ವಿಗ್ರಹನೇ ಸಾಕ್ಸಿದ್ದಾರೆ ಇವರು. ಹೌದಾ ಸುಚೇಂದ್ರ, ಕೇಶವ್ ಮಾವ ನಿನ್ನ ಹೊಡೆದ್ರ ತುಂಬಾ ನೋವಾಯ್ತಾ? ಬಿಡ, ವಿಗ್ರಹ ಬರುತ್ತೆ, ನಮ್ಮಿಬ್ರು ಮದುವೆ ಆಗುತ್ತೆ. ತೋರ್ಸು ಗಾಯನ, ತೋರ್ಸು. ಪುಟ್ರಾಜ್ ಅವರೇ, ಕೇಶವ್ ಮಾವ ವಿಗ್ರಹ ಕದ್ದಿಲ್ಲ. ಅವ್ರೇ ಕಣೆ ಕದ್ದಿರೋದು. ಮತ್ ತೋರ್ಸು ಗಾಯನ. ಪುಟ್ರಾಜ್ ಅವರೇ, ಗಾಯನ್ ತೋರ್ಸಕ್ ಹೇಳಿ. ತೋರ್ಸಪ್ಪ. ಬರೀ ಹತ್ತಿ, ಎಲ್ಲಿದೆ ಗಾಯ? ಯಾಕಿಲ್ಲ ಅಂತ ನಾನ್ ಹೇಳ್ತೀನಿ. ಸುಚೇಂದ್ರ ಹೇಳದ್ನಲ್ಲ, ಕೇಶವ್ ಮಾವ ವಿಗ್ರಹ ಸಾಗಿಸ್ತಿದ್ರು, ಅವನ್ ಕೇಳಿದ್ದಕ್ಕೆ ಅವನನ್ನ ಹೊಡೆದ್ರು ಅಂತ. ಸುಚೇಂದ್ರ ಹೇಳಿದ್ದು ಸುಳ್ಳು, ಅವತ್ ನಡೆದಿದ್ದೆ ಬೇರೆ. ಮಂಗಳ ಸಾಧನೆ ಮಾಡಿರೋ ತರ ಬೀಗ್ತಿದ್ದೀರಾ ಅಲ್ವಾ? ಅವಳು ವಿಗ್ರಹ ಕದ್ದಿರ್ಲಿಲ್ಲ, ಅದಕ್ಕೆ ಬಿಡುಗಡೆ ಆದ್ಲು. ಗೊತ್ತು ನನಗೆ ಯಾರ್ಯಾರು ನನ್ನ ವಿರುದ್ಧ ಏನೇನ್ ನಡೆಸ್ತಿದ್ದೀರಿ ಅಂತ. ಏಗಲೇ ಇದ್ದಿದ್ದೆ ನಿನ್ ಸುಚೇಂದ್ರ, ಬಿಡು ಬಿಡು ಸುಚೇಂದ್ರ. ಸುಚೇಂದ್ರನೇ ವಿನಾಕಾರಣ ಕೇಶವ್ ಮಾವನ ಅನುಮಾನ ಪಟ್ಟು ಅವ್ರನ್ನ ಅಪಹರಿಸಿದ್ದು. ನಾನ್ ರಾಜನ್ ಮೂಲಕ ವಿಷಯ ತಿಳ್ಕೊಂಡು ಕೇಶವ್ ಮಾವನ್ನ ನಾನೇ ಕರ್ಕೊಂಡು ಬಂದಿದ್ದು. ದೇವಿ ಹೇಳಿದ್ದು ನಿಜನಾ ಸುಚೇಂದ್ರ? ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳು, ನಮ್ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳು, ಕೇಶವ್ ಮಾವನ್ನ ನೀನ್ ಅಪಹರಿಸಿಲ್ಲ ಅಂತ. ಮಾತಾಡು ಸುಚೇಂದ್ರ, ಯಾಕೆ ಹೀಗ್ ಮಾಡ್ದೆ? ಅಪ್ಪಾಜಿ ಮೇಲೆ ನನಗೆ ಅನುಮಾನ ಇತ್ತು ದೇವಿ, ಅವ್ರ ವಿಗ್ರಹ ಕದ್ದಿರ್ಬೋದು ಅಂತ. ಅಕಸ್ಮಾತ್ ಅವ್ರ ವಿಗ್ರಹ ಕದ್ದಿದ್ರೆ, ಅವ್ರ ಮೇಲೆ ಈ ರೀತಿ ಒತ್ತಡ ಹೇರಿದ್ರೆ ವಿಗ್ರಹ ಬರ್ಬೋದು ಅಂತ ನನ್ಗೆ ಅನಿಸ್ತು, ಅದಕ್ಕೆ ಪಂಚಾಯತಿ ಸೇರಿಸ್ದೆ. ತಪ್ಪಲ್ವೇನೋ, ಸುಳ್ಳು ಸಾಕ್ಷಿನ ಸೃಷ್ಟಿ ಮಾಡಿ ಯಾಕೆ ಹೀಗ್ ಮಾಡ್ದೆ? ನಿನಗೆ ಗೊತ್ತಿಲ್ಲದಿರೋ ವಿಚಾರಗಳು ತುಂಬಾ ಇದೆ ದೇವಿ, ಅರ್ಥ ಮಾಡ್ಕೋ. ದಯವಿಟ್ಟು ಕ್ಷಮಿಸಿ ಕೇಶವನತ್ರ, ಪಂಚಾಯತಿ ಅವ್ರು ಹೇಳಿದ್ದು ಸತ್ಯ ಅನ್ಕೊಂಡ್ಬಿಟ್ಟೆ. ತಂದೆನ ಅಪಹರಿಸಿ ನಾಪತ್ತೆಯಾಗಿದ್ದೀರಂತೆ ಕಂಪ್ಲೇಂಟ್ ಕೊಡಕ್ ಬಂದಿದೆಯಲ್ಲಯ್ಯ. ಥೂ, ಅವ್ರೀಗ ಕಂಪ್ಲೇಂಟ್ ಕೊಟ್ರೆ ನಿನ್ನ ಒಳಗೆ ಹಾಕ್ಬೋದು, ಗೊತ್ತಾ? ನೀನು ಒಳ್ಳೇದಾಗಲ್ಲ. ಏಯ್ ರೆಡಿರಯ್ಯ, ಕಳ್ಸಯ್ಯ ಅವ್ರನ್ನೆಲ್ಲ ಬರ್ರಯ್ಯ. ಕ್ಷಮಿಸ್ಬಿಡಿ ಕೇಶವನಾಥ್ರೆ, ಅನ್ಬಾರ್ದು ಅನ್ಬಿಟ್ಟಿದ್ದೀನಿ ನಿಮ್ಮನ್ನ. ಕೇಶವನಾಥನ್ಗೆ ಏನೇನೋ ಬೈದ್ಬಿಟ್ಟೆ, ಇಲ್ಲಿರೋದಕ್ಕೆ ಮುಜುಗರ ಆಗ್ತಿದೆ. ಅಡಿಯ ದೇವಿ, ದೇವಿ ಒಂದ್ ನಿಮಿಷ.
ಮನಸ್ಸು ಮುರಿದಿದೆ ಕಣೋ. ನಿನ್ನಲ್ಲಿ ಇಷ್ಟು ಕ್ರೌರ್ಯ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಸಂಬಂಧಕ್ಕೆ, ಕುಟುಂಬಕ್ಕೆ, ತಂದೆಗೆ ಗೌರವ ಕೊಡದೆ ಇರೋ ಜೊತೆ ಬಹಳ ಕಷ್ಟ ಆಗುತ್ತೆ. ನೀನು ಅಂದ್ರೆ ಭಯ, ನೀನು ಅಂದ್ರೆ ಆತಂಕ, ನೀನು ಅಂದ್ರೆ ಅನಾಹುತ ಅಂತ ದಾರಿ ಹಿಡ್ತಿದ್ಯಾ ನೀನು? ನಿನ್ ಜೊತೆ ಬಾಳೋದಕ್ಕೆ ಕಷ್ಟ ಕಡೋ. ಇಪ್ಪತ್ತೇಳು, ನಾನು 47. ಹೆಂಗಾಗ್ಬಿಡುತ್ತಲ್ಲ ಜೀವನ ಕೇಶವನಾಥ್ರೆ? ಮೀನು ಒಂದ್ ಸಣ್ಣ ಹುಳುವಿನ ಆಸೆಗೆ ಗಾಳಕ್ಕೆ ಬಾಯಿ ಹಾಕಿ ಮನುಷ್ಯನ ಹೊಟ್ಟೆಯಲ್ಲಿ ಪ್ರಾಣ ಬಿಡುತ್ತಲ್ಲ, ಬಹಳ ಹುಷಾರಾಗಿರ್ಬೇಕು ನಾವು. ಅಲ್ಲ ಕೇಶವನಾಥ್ರೆ, ನೀವು ಊಟ ಮಾಡ್ಬೇಕಾದ್ರೆ ಬಾಳೆ ಎಲೆ ಪಕ್ಕ ನೀರಿನ ಲೋಟದ ಬದಲು ಪಿಸ್ತೂಲ್ ಇಟ್ಕೋತಿದ್ರಿ. ಸುಚೇಂದ್ರ ನಿಮ್ಮನ್ನ ಅಪಹರಿಸ್ಬೇಕಾದ್ರೆ ಹಾಸಿಗೆ ಪಕ್ಕ ಪಿಸ್ತೂಲ್ ಇಟ್ಕೊಳಕ್ ಏನಾಗಿತ್ತು ನಿಮಗೆ? ಅಲ್ಲ, ಸುಚೇಂದ್ರ ನಿಮ್ಮನ್ನ ಅಪಹರಿಸಿದ್ನ. ಅಲ್ಲ, ಶ್ರೀಕೃಷ್ಣನ್ನ ದುರ್ಯೋಧನ ಅಪಹರಿಸ್ದ ಅಂದ್ರೆ ತಮಾಷೆ ಅನ್ಸಲ್ವಾ ನಿಮ್ಗೆ? ಮಂಗಳ ಇಲ್ಲಿಂದ ವಿಗ್ರಹ ಇರೋ ಜಾಗದಲ್ಲಿ ಇದೆಯೋ? ಯಾರಾದ್ರೂ ಕಾವಲಿದಾರ್ ತಾನೆ ಅಲ್ಲಿ? ಇನ್ನೊಂದು ಸಾರ್ತಿ ವಿಗ್ರಹದ ಬಗ್ಗೆ ನನ್ನ ಹತ್ರ ಮಾತಾಡಿದ್ರೆ ತೆಗೆದು ಕಪಾಳಕ್ಕೆ ಹಾಕ್ತೀನಿ. ನನಗೆ ವಿಗ್ರಹದ ಬಗ್ಗೆ ಏನು ಗೊತ್ತಿಲ್ಲ. ಆತಂಕ ಆಗ್ತಿದೆ ಕೇಶವನಾಥ್ರೆ. ಸುಚೇಂದ್ರ ಹೋಗ್ತಿರೋ ಶರವೇಗ ಗಮನಿಸಿದ್ರೆ ಅವನು ವಿಗ್ರಹ ಪತ್ತೆ ಮಾಡಿ ದೇವಿನ ಮದುವೆ ಆಗ್ಬಿಡ್ತಾನೆ ಅಂತ ಅನಿಸ್ತಿದೆ. ಇಷ್ಟೆಲ್ಲ ಮಾಡ್ತಾ ಇರೋ ಸುಚೇಂದ್ರ ನಾಳೆ ನಾಪತ್ತೆ ಆಗಿರೋ ವಿಗ್ರಹದ ವಿಷಯನ ಇಟ್ಕೊಂಡು ನಿಮ್ಮನ್ನ ಕೆಳಗಿಳಿಸಿ ದೇವಳದ ಧರ್ಮಾಧಿಕಾರಿ ಪಟ್ಟ ಏರ್ಬಿಟ್ರೆ, ಹೊಸ ವಿಗ್ರಹನ ತಂದುಬಿಟ್ಟು ಪ್ರತಿಷ್ಠಾಪಿಸ್ಬಿಟ್ರೆ ಏನ್ ಕತಿ? ದೇವಿ ಸುಚೇಂದ್ರನ್ ಮದುವೆ ನಡೆದೇ ಬಿಡುತ್ತಲ್ಲ. ಇದೇನ್ ಜಕಣಾಚಾರಿ ಕಾಲನ? ಈಗೆಲ್ಲ ಆಗಿ ದೇವಿ ಸುಚೇಂದ್ರ ಮದುವೆ ಆಗ್ಬಿಟ್ರೆ ಏನ್ ಮಾಡೋದು? ನನಿ, ಮಂಗಳ ಹೇಳೋದ್ರಲ್ಲೂ ವಿಷಯ ಇದೆ. ಎರಡು ದಿನಗಳ ಹಿಂದೆ ವೈಷ್ಣವಿ ಧಾಮಕ್ಕೆ ಹೋಗಿದ್ರಂತೆ ಚಿಕ್ಕದಣಿಗಳು. ವೈಷ್ಣವಿ ಧಾಮದಲ್ಲಿ ತಾನೆ ವಿಗ್ರಹಗಳ ರಚನೆ, ತೇರುಗಳನ್ನ ತಯಾರು ಮಾಡೋದು. ಅರ್ಥ ಮಾಡ್ಕೊಳ್ಳಿ ದಣಿ, ಚಿಕ್ಕದಣಿಗಳು ಎರಡು ಕಲ್ಲನ್ನ ಹೊಡೆದಿದ್ದಾರೆ, ಒಂದಾದರೂ ತಗಲಿ ಅಂತ. ಮೂಲ ವಿಗ್ರಹ ಸಿಗ್ಲಿಲ್ಲ, ಹೊಸ ವಿಗ್ರಹನ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಅನ್ಸುತ್ತೆ. ಅಲ್ಲಿ ಮದುವೆ ಆಗೋದು ಗ್ಯಾರಂಟಿ. ನೀವಿನ್ ಸುಮ್ಮನೆ ಇದ್ರೆ ಆಗೋದಿಲ್ಲ ದಣಿ. ಜನಗಳಿಗೆ ನಿಮ್ಮ ಮೇಲೇನೆ ಅನುಮಾನ ಬಂದ್ಬಿಟ್ಟಿದೆ. ಊರ್ ಜನಗಳ ಮುಂದೆ ದೇವಿ ಬಂದು ನೀವು ಬಚಾವಾದ್ರಿ. ದೇವಿ ಬರದೆ ಹೋಗಿದ್ದಿದ್ರೆ ಬರ್ಸೋ ನಂಬೂದರಿಗಳನ್ನ ಎಲ್ಲದಕ್ಕೂ ಮಂಗಳ ಹಾಡ್ಬಿಡ್ತೀನಿ. ನೆಮ್ಮದಿ ನನಗಾದ್ರೂ ಸಿಗಬೇಕು, ಇಲ್ಲ ಸುಚೇಂದ್ರಂಗಾದ್ರೂ ಸಿಗಬೇಕು. ಯಾರಿಗೆ ಸಿಗಬೇಕು ಅನ್ನೋದನ್ನ ನಂಬೂದರಿಗಳೇ ನಿರ್ಧಾರ ಮಾಡ್ಲಿ. ಕರ್ಸು ಎಲ್ಲದಕ್ಕೂ ಶಾಶ್ವತವಾಗಿ ಪರಿಹಾರ ಕಂಡುಕೊಂಡ್ಬಿಡ್ಬೇಕು.
ನಾನ್ ಬೇಡವಂತೆ, ನಾನ್ ತಂದೆನ ಗೌರವಿಸಲ್ವಂತೆ. ಹೌದು, ನಾನ್ ಇರೋದೆ ಹಂಗೆ ಏನೀಗ? ಎರಡೂವರೆ ವರ್ಷದಿಂದ ಪ್ರೀತಿಸ್ತಾ ಇದೀವಿ. ಅರ್ಥ ಮಾಡ್ಕೊಳಕ್ ಏನೇ ದಾಡಿ? ಏನ್ ದಾಡಿ? ಸುಚೇಂದ್ರ, ಸುಚೇಂದ್ರ, ಸುಚೇಂದ್ರ ನಿಲ್ಸು. ಸುಚೇಂದ್ರ ಮುಚ್ಚಾಗಿ ಬುದ್ಧಿ ಕೊಡ್ಬೇಡ. ಸುಚೇಂದ್ರ ನಿಲ್ಸು. ಸುಚೇಂದ್ರ ಅವಮಾನ ಆಗಿದೆ ಕಣೋ, ನನ್ಗೆ ಅವಮಾನ ಆಗಿದೆ ಎಲ್ರ ಮುಂದೆ. ಎಲ್ಲನೂ ದೇವಿಗೆ ಹೇಳಾಗಿಲ್ಲ ಕಣೋ. ನಂಬೋದರಿಗಳು ಪತ್ರದಲ್ಲಿ ಏನ್ ಬರ್ತಿದ್ರು, ಕೇಶವನಾಥರಿಗೆ ನನ್ನ ದೇವಿ ಮದುವೆ ಆಗೋದ್ ಯಾಕೆ ಇಷ್ಟ ಇಲ್ಲ ಅಂತ ಎಲ್ಲ ಹೇಳಕ್ಕಾಗಲ್ಲ ಕಣೋ. ದೇವಿಗೆ ಹೇಳಿದ್ರೆ, ದೇವಿ ತಂದೆ ತಾಯಿ ನನ್ ಮಗಳಿಗೆ ರಕ್ಷಣೆ ಇಲ್ಲ, ನನ್ ಮಗಳನ್ನ ಸೊಸೆಯ ಕಳಿಸಲ್ಲ ಅಂತ ಹೇಳ್ತಾರೆ. ಆಗಲ್ಲ ಕಣೋ, ದೇವಿ ಬಿಟ್ಟಿರಕ್ಕ ಆಗಲ್ಲ ಕಣೋ ನನ್ಗೆ. ಸುಚೇಂದ್ರ, ನೀ ಅನ್ಕೊಂಡಾಗ ಪಂಚಾಯತಿ ನಡೀದೆ ಎಡ್ಬಟ್ ಆಯ್ತು. ಸರಿ ಹೋಗ್ತಾಳೆ ದೇವಿ, ಆವೇಶ ಬೇಡ ಸುಚೇಂದ್ರ. ಆವೇಶ ಅಲ್ಲ ಕಣೋ, ವಿಗ್ರಹ ಬಂದಿರೋದು ಎಲ್ಲ ಬಂದು ಹಾಳು ಮಾಡಿದ್ಲು ಮಧ್ಯದಲ್ಲಿ. ನನ್ ಜೊತೆ ಬದುಕದ್ ಕಷ್ಟ ಅಂತ ಹೇಳಿದ್ಲು ಕಣ. ನಾನಂದ್ರೆ ಭಯ ಅಂತೆ ಕಣೋ ಅವಳಿಗೆ, ನಾನಂದ್ರೆ ಭಯ ಅಂತೆ. ಹೋಗಲ್ಲ, ಇಷ್ಟೆಲ್ಲ ಮಾಡಿದವಳಿಗೋಸ್ಕರನೇ ಅಲ್ವಾ ನಾನು. ಒಂದು ಪ್ರಯತ್ನದಲ್ಲಿ ಸೋತಿದ್ದೀನಿ ರಾಜ, ಇಂಥ 100 ಪ್ರಯತ್ನಗಳು ನಡೆಸ್ತೀನಿ. ದೇವಿ ನಮ್ಮ ಮದುವೆ ಆಗೇ ಆಗ್ತೀನಿ ನಾನು. ದೇವಿನ ಬಿಟ್ಟು ಬದುಕಕ್ಕಾಗಲ್ಲ ಕಣೋ ನನಗೆ. ಎಂತ ಮಾತೇಬಿಟ್ಲು ರಾಜ ನನಗೆ. ದೇವಿ, ಸುಚೇಂದ್ರ ಏನಾದ್ರೂ ಮಾಡ್ಕೊಂಡ್ರೆ ಏನೇ ಮಾಡ್ತೀಯಾ? ಅವನಲ್ಲಾಗಿರೋ ಬದಲಾವಣೆ ನನಗ್ ಸಹಿಸ್ಕೊಳಕ್ ಆಗ್ತಿಲ್ಲ. ಅವನ್ ಯಾಕೆ ಪ್ರಯತ್ನ ಪಡ್ತಿದ್ದಾನೆ, ಯಾಕೆ ಹಾರಾಡ್ತಿದ್ದಾನೆ ಹೇಳು? ಎಲ್ಲ ಮದ್ವೆಗೋಸ್ಕರ ತಾನೆ ಗೊತ್ತು. ಆದ್ರೆ ಅವನ್ ಹಿಡ್ದಿರೋ ದಾರಿ ಸರಿನಾ? ಬಯಸಿದ್ದು, ಪ್ರೀತಿಸಿದ್ದು, ಮುಕ್ತತೆ ಇತ್ತು ಸುಚೇಂದ್ರನ, ತುಂಟತನ ಇತ್ತು ಸುಚೇಂದ್ರನ, ಕೇಶವ ಮಾವನ ಎಲ್ರನ್ನೂ ಗೌರವಿಸ್ತಿದ್ದ ಸುಚೇಂದ್ರನ, ಅವನ್ ಎಲ್ಲರ ಮೇಲೂ ದಬ್ಬಾಳಿಕೆ ಮಾಡೋದ್ನ ನನಗ್ ಮನ್ಸಕ್ ಆಗಲ್ಲ. ನನ್ಗೊಂದ್ ವಿಷಯ ಅನ್ನಿಸ್ತಿದೆ ದೇವಿ, ನಮ್ಮ ಅತ್ತೆ ಸ್ಟೇಷನ್ ನಲ್ಲಿ ವಿಚಾರಣೆ ಎದುರಿಸ್ದಾಗೆ ಕೇಶವನಾದ್ರೂ ವಿಚಾರಣೆ ಎದುರಿಸ್ಬೋದಿತ್ತೇನೋ, ನೀನ್ ತಡಿಬಾರ್ದಿತ್ತು ದೇವಿ. ಸೈರನ್ ಬಗ್ಗೆ ಎಲ್ಲಾದ್ರ ಬಗ್ಗೆ ಕೇಳ್ಬೇಕಾದ್ರೆ ಕೇಶವನಾದ್ರೂ ಸುಮ್ಮನಿದ್ರಂತೆ. ಮದುವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಎಲ್ರು ಅನುಮಾನಿಸೋದು ತಪ್ಪಾಗತ್ತೆ. ತಂದೆನೆ ಅಪಹರಣ ಮಾಡಿದಾನೆ ಅಂದ್ರೆ ಅದಕ್ಕೆ ನಾನ್ ಕಾರಣ. ನಾಳೆ ಊರಿನ ಜನ ನನ್ ಮೇಲೆ ನಮ್ಮ ಅಪ್ಪ ಅಮ್ಮನ ಮೇಲೆ ಅಪವಾದ ಹೊರಿಸ್ತಾರೆ. ಏನೇ ಆಗಿರ್ಬಹುದು, ಕೇಶವ ಮಾವ ವಿಗ್ರಹ ಕದ್ದಿರಲ್ಲ. ಆಯ್ತು ಕಣೆ ದೇವಿ, ಸುಚೇಂದ್ರ ನಿನ್ ಮೇಲಿನ ಪ್ರೀತಿಯಿಂದ ಹೀಗಾಡ್ತಿದ್ದಾನೆ. ಜೊತೆಲ್ ಬದುಕಕ್ ಇಷ್ಟ ಇಲ್ಲ ಅಂತ ಹೇಳ್ಬಾರ್ದಿತ್ತು ನೀನು. ಕಟೀಲಲ್ಲಾಗೋ ಮದ್ವೆನ ಮುಂದಕ್ಕೆ ಹಾಕ್ಬಾರ್ದಿತ್ತು. ತಾಯಿ ಸನ್ನಿಧಾನ ಅಲ್ವಾ ಮದುವೆ? ನಿಂತಿಲ್ಲ ದೇವಿ, ಮುಹೂರ್ತ ದಿನ ದೂರ ಇಲ್ಲ. ಆಗ್ಲೇ ಸುಚೇಂದ್ರ ಬದಲಾಗಿದ್ದಾನೆ. ಮದುವೆ ಮುಂದಕ್ಕೆ ಹೋದ್ರೆ ಸುಚೇಂದ್ರ ಪೂರ್ತಿ ಬದಲಾಗ್ತಾನೆ. ಹಾಗೇನೆ ಮಾಡ್ತೀಯ ದೇವಿ? ಸುಚೇಂದ್ರನ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ಕೋ ದೇವಿ. ಇಬ್ರಲ್ಲೊಬ್ರು ಬಗ್ಗದ್ರೆ ಅಲ್ಲೇನೋ ಜೀವನ ಪ್ರೀತಿ ಅಲ್ಲ. ಬಗ್ಗೆ ಬಗ್ಗೆ ಸಾಕಾಗಿ ಹೋಗಿದೆ ರಾಜ. ಮೂರ್ ಸತಿ ಮದ್ವೆ ಮುರಿದು ಬಿತ್ತು ಕಣೋ, ತಡ್ಕೊಂಡಿದ್ದೀನಿ ನಾನು. ಈ ತರ ಕೋಪ ಮಾಡ್ಕೊಂಡ್ರಿಂದ ಅಳೋದ್ರಿಂದ ಏನು ಲಾಭ ಇಲ್ಲ. ವಿಗ್ರಹ ಏನಾಯ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು, ಒಂದ್ ದಾರಿ ಸಿಗ್ತೈತಿ. ಅದೇ ಪ್ರಯತ್ನದಲ್ಲಿದ್ದೆ ರಾಜ, ಅದಕ್ಕೆ ಪಂಚಾಯತ್ ಹಿಡಿಸಿದ್ದು. ಅದ ನಡಿ, ದೇವಿನ ಭೇಟಿ ಆಗ, ಆಕೆ ಹತ್ರ ಕ್ಷಮಾ ಕೇಳು. ಕ್ಷಮಾ ಕೇಳೋದ್ರಿಂದ ಅವಮಾನ ಏನಿಲ್ಲ. ಮೂರ್ ಬಾರಿ ಮದುವೆ ಮುರಿದು ಬಿದ್ದೈತಿ ಅಂತ ಹೇಳ್ತಾ ಇದ್ದೆ, 4ನೇ ಬಾರಿನೂ ಬೀಳೋದ್ ಬೇಡ ಅಂದ್ರೆ ಆಕೆ ಹತ್ರ ಕ್ಷಮಾ ನಡಿ. ಹೇಳು ಸುಚೇಂದ್ರ.
ಸಣ್ಣ ಗಾಯ ದೊಡ್ಡದಾಗೋದ್ರೊಳಗ ಮುಲಾಮಚ್ಚಿ ಸರಿ ಮಾಡ್ಕೋಬೇಕು. ನಡಿ, ದೇವಿ ಜೊತೆ ಮಾತಾಡಿ ಎಲ್ಲ ಸರಿ ಮಾಡ್ಕೋ. ಆಯ್ತು, ಅರ್ಥ ಮಾಡಿಸ್ತೀನಿ. ಮುಹೂರ್ತ ಹತ್ರ ಬರ್ತಾ ಇದೆ, ಮುಹೂರ್ತ ಮುಂದಕ್ಕೆ ಹೋದ್ರೆ ಕಷ್ಟ ಅಂತ ಹೇಳ್ತೀನಿ ನಾನು ಅವಳತ್ರ. ಪೊಲೀಸ್ ಪುಟ್ರಾಜು ಹತ್ರ ಮಾತಾಡಿ ನೋಡು ಒಂದ್ಸರ. ಇಲ್ಲ ಕಣ, ಅವರೆಲ್ಲ ಅಪ್ಪಾಜಿ ಪರ. ಅಪ್ಪಾಜಿ ಹೇಳ್ದಂಗೆ ಕಣ ಅವರೆಲ್ಲ ಮಾಡೋದು. ನಾನೇ ದೇವಿ ಹತ್ರ ಹೋಗಿ ಮಾತಾಡ್ತೀನಿ. ಏನು ಶಂಕ ಊದಿ ವಿಗ್ರಹ ಬರೋ ತರ ವರ ಕೇಳುವಂತ ದೇವಿಗೆ ಹೇಳ್ತೀನಿ. ದೇವಿ ಈ ಸತಿ ಶಂಕ ಊದ್ಲೇಬೇಕು. ಅವಳು ಊದ್ದೆ ಹೋದ್ರೆ ನಾನೇ ಊದ್ತಿ. ಎಲ್ಲ ಹಾಳು ಮಾಡಿಬಿಟ್ಟ ಸುಚೇಂದ್ರ, ಸುಮ್ಮನೆ ಎದ್ದಿದ್ರಾಗಿರೋದು. ಈಗ ನೋಡಿ, ದೇವಿನೇ ಮದುವೆ ಬೇಡ ಅಂತ ಕೂತ್ಕೊಂಡಿದ್ದಾಳೆ. ಹಾದಿ ತಪ್ಪಿದಂದ್ರೆ ಸುಚೇಂದ್ರ. ಅಯ್ಯ ತಗಿ, ಅವನೊಬ್ಬದ್ದೇ ತಪ್ಪು ಅಂತ ಹೇಳೋಕ್ಕಾಗಲ್ವೇ ಪಾರ್ವತಿ? ಹಿಂದೆಲ್ಲ ಯಾವ್ಯಾವುದೋ ಕಾರಣಕ್ಕೆ ಮದುವೆ ತಪ್ಪು ಹೋಗಿದೆ, ದೋಸ್ ಹೋಗಿದೆ. ದೊಡ್ಡವರೆಲ್ಲ ಸೇರಿ ದಿಕ್ ತಪ್ಪಿಸಿದ್ದಾರೆ, ದೇವಿನ ಮದುವೆ ಬೇಡ ಅಂತ ಕೂತಿದ್ದಾಳೆ. ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ? ಏನಾದ್ರೂ ಮಾಡ್ಬೇಕಲ್ವಾ, ಎಲ್ಲರೂ ದುಡುಕ್ತಾರೆ, ಮಕ್ಕಳಿಗೆ ಬುದ್ಧಿ ಹೇಳಿ ಸರಿ ಮಾಡ್ಬೇಕು. ಮಗಳ ಮದ್ವೆನೆ ನೋಡೋ ಯೋಗ ಇಲ್ಲ ಅನ್ಸುತ್ತೆ ನನಗೆ. ಸುಚೇಂದ್ರ ಎಲ್ಲ ಹಾಳು ಮಾಡ್ಬಿಟ್ಟ, ಅವನಿಂದಾನೆ ಮದ್ವೆ ತಪ್ಪು ಹೋಗಿದ್ದು. ಬೈ ಬೇಡವೇ, ಎಲ್ಲ ಸರಿ ಮಾಡ್ತೀನಿ, ತಪ್ಪುಗಳಾಗುತ್ತೆ. ನಾನು ಈಗಲೇ ಕೇಶವನಾಥನ ಮನೆಗೆ ಹೋಗಿ ಪರ್ಯಾಯ ವಿಗ್ರಹದ ಪ್ರತಿಷ್ಠಾಪನೆ ಬಗ್ಗೆ ಮಾತಾಡ್ತೀನಿ. ಅವನನ್ನು ಒಪ್ಪಿಸಿ ಮದುವೆ ಆಗೋ ಥರ ನೋಡ್ಕೋತೀನಿ ಬಿಡು. ಮೊದ್ಲು ಆ ಕೆಲಸ ಮಾಡಿ. ಅತ್ತೆ ದೇವಿ ಎಲ್ಲಿ? ಸರಿ ನೀನು ಮಾಡಿದ್ದು ಸುಚೇಂದ್ರ, ನೀನು ಈ ಮಟ್ಟಿ ಕೀಳಿದ್ಯಾ ಅಂತ ಅನ್ಕೊಂಡಿರ್ಲಿಲ್ಲ. ದೇವಿ ನಿನ್ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ಲು, ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೋ. ದೇವಿ ಎಲ್ಲಿ ಅಂತ ಹೇಳಿ, ನಾನು ಮಾತಾಡ್ಬೇಕು. ಮೊದ್ಲೇ ನೊಂದಿದ್ದೀನಿ ದೇವಿ ಅಂದಿದ್ದಕ್ಕೆ. ಯಾಕೆ ಅವಳನ್ನ ಅಪಹರಿಸಿ ಅವಳ ಮದ್ವೆನ ನಾವ್ ಯಾರು ನೋಡದೆ ಇರೋ ಹಾಗೆ ಮಾಡ್ಬೇಕು ಅಂತನ? ತಪ್ಪು ಕಣು ಸುಚೇಂದ್ರ, ನೀನ್ ಹಿಡಿದಿರೋ ದಾರಿ. ಮನೆ ಅಳಿಯ ಸಭ್ಯನಾಗಿರ್ಲಿ ಅಂತ ಬಯಸ್ತೀವಿ ನಾವು. ಸಾವಿರ ಗಂಡಿದ್ದಾರೆ ದೇವಿನ ಮದ್ವೆ ಮಾಡ್ಕೊಳ್ಳೋ ಪ್ರಪಂಚದಲ್ಲಿ, ಗೊತ್ತಾ? ಪಾರ್ವತಿ ಸುಮ್ಮನೆ ಇರು ಸ್ವಲ್ಪ, ಆಗ್ಲೇ ಹೇಳಲಿಲ್ಲ ನಾನು. ನಂದೇ ಇರ್ಬೋದು, ದಯವಿಟ್ಟು ದೇವಿ ಎಲ್ಲಿದ್ದಾಳೆ ಅಂತ ಹೇಳಿ. ನೋಡು ಸುಚೇಂದ್ರ, ಮಾತುಕತೆ ಇದೆ ಒಂದು ದೊಡ್ಡ ದೊಡ್ಡವ್ರ ಹತ್ರ, ಅದು ಮುಗಿಯೋವರೆಗೂ ನೀನು ದೇವಿ ಮಾತಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸ್ವಲ್ಪ ತಾಳ್ಮೆ ಇದ್ದಿರೋ, ಆಗಿದ್ದಾಗೋಯ್ತು. ಪಾರ್ವತಿ ಬರ್ತೀನಿ. ಎರಡೇ ಎರಡು ನಿಮಿಷ, ನಾನು ಎರಡೇ ಎರಡು ನಿಮಿಷ ಮಾತಾಡ್ತೀನಿ. ದೇವಿ ಎಲ್ಲಿದ್ದಾಳೆ ಅಂತ ಹೇಳಿಯತ್ತೆ. ಇವ್ರು ಹೇಳಿದ್ ಕೇಳಿಸ್ಲಿಲ್ವಾ? ತೀರ್ಮಾನ ಆದ್ರೆ ಮಾತು, ಇಲ್ದಿದ್ರೆ ನೀನ್ ಯಾರೋ ಅವಳು ಯಾರೋ.